ಹೊನ್ನಾವರ್ ತಾಲೂಕಿನ ಕುದ್ರಗಿ ಗ್ರಾಮ ಪಂಚಾಯತ್ ರಾಷ್ಟ್ರಧ್ವಜಕ್ಕೆ ಅಪಮಾನವಾಗಿದೆ ಎಂದು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿದಿನ ರಾಷ್ಟ್ರಧ್ವಜವನ್ನು ಹಾರಿಸಿ ಅದನ್ನು ಸಂಜೆ ಆರು ಗಂಟೆಯ ಒಳಗೆ ಇಳಿಸಲಾಗುತ್ತದೆ ಅದೇ ರೀತಿ ಕುದ್ರಗಿ ಗ್ರಾಮ ಪಂಚಾಯತ್ ಮುಂದೆ ಹಾರಿಸಿದ ಧ್ವಜವನ್ನು ಅದೇ ದಿನ ಸಂಜೆ ಆರು ಗಂಟೆಗೆ ಇಳಿಸದೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರುತ್ತಾರೆ ಗುರುವಾರ ಹಾರಿಸಿದ ಧ್ವಜವನ್ನು ಸಂಜೆ ಕೆಳಗೆ ಇಳಿಸಬೇಕಾಗಿತ್ತು ಆದರೆ ಕುದುರ್ಗಿ ಗ್ರಾಮ ಪಂಚಾಯತ್ನವರು ಧ್ವಜವನ್ನು ಇಳಿಸಲೇ ಇಲ್ಲ ಶುಕ್ರವಾರ ಸಾರ್ವಜನಿಕ ರಜೆ ಇರುವುದರಿಂದ ಸಾರ್ವಜನಿಕರ ಗಮನಕ್ಕೆ ಬಂದಿದೆ ಸಾರ್ವಜನಿಕರು ಪಂಚಾಯತ್ ಸಿಬ್ಬಂದಿಯವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳಿಗೆ ವಾಟ್ಸಪ್ ಮೂಲಕ ದೂರು ನೀಡಿದ್ದಾರೆ ಶುಕ್ರವಾರ ಬೆಳಗ್ಗೆ ಕೊರೋನಾ ಲಸಿಕೆ ಪಡೆಯುವುದಕ್ಕಾಗಿ ಪಂಚಾಯತ್ ಕಚೇರಿಯ ಅಂಗಳದಲ್ಲಿ ಬೆಳಿಗ್ಗೆ ಮೂರು ಗಂಟೆಯಿಂದ ಸಾಲಿನಲ್ಲಿ ಜನರು ಸೇರಿದ್ದರು ಆ ಸಂದರ್ಭದಲ್ಲಿ ಧ್ವಜವನ್ನು ಇಳಿಸದೇ ಇರುವುದನ್ನು ನೋಡಿ ಬೆಳಗ್ಗೆ ಆರು ಮೂವತ್ತಕ್ಕೆ ಅಲ್ಲಿ ಬಂದ ಸಾರ್ವಜನಿಕರು ವಿಡಿಯೋ ಮತ್ತು ಫೋಟೋ ತೆಗೆದಿದ್ದಾರೆ ನಂತರ ಏಳು ಗಂಟೆಗೆ ತಾಲೂಕಾ ಪಂಚಾಯತ್ ಅಧಿಕಾರಿಯ ಗಮನಕ್ಕೆ ತಂದು ಅವರನ್ನು ಸ್ಥಳಕ್ಕೆ ಬರಲು ವಿನಂತಿಸಿಕೊಂಡಿದ್ದರಾದರೂ ಯಾರೂ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಪಂಚಾಯತ್ ಸದಸ್ಯರಾದ ಕಾಂಚನ್ ಸುಧಾಕರ್ ನಾಯ್ಕ್ ಕುದ್ರಗಿ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ಫೋನಿನ ಮೂಲಕ ಬರಲು ವಿನಂತಿಸಿದರೆ ವಿಷಯವನ್ನು ಅರಿತು ನನಗೆ ಆರೋಗ್ಯ ಏರುಪೇರು ಎಂಬ ಉತ್ತರ ಕೊಟ್ಟಾಗ ಪಿಡಿಒ ಅವರು ಫೋನಿನಲ್ಲಿ ಗ್ರಾಮಸ್ಥರ ಗಲಾಟೆ ಕೇಳಿದ ನಂತರ ಸ್ಥಳಕ್ಕೆ ಬಂದು ಯಾರ ಹತ್ತಿರನು ಧ್ವಜದ ಬಗ್ಗೆ ಮಾತಾಡದೆ ಹದಿನೈದು ನಿಮಿಷಗಳಲ್ಲಿ ನನಗೆ ತಾಲೂಕಾ ಪಂಚಾಯತ್ನಲ್ಲಿ ಕೆಲಸ ಇದೆ ಎಂದು ಹೊರಟರು ಎಂದು ದೂರುದಾರರು ತಿಳಿಸಿದ್ದಾರೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸ್ಥಳೀಯರಾದ ಜಯವಂತ್ ಪೈ ಗ್ರಾಮ ಪಂಚಾಯತ್ ಸದಸ್ಯರಾದ ಕಾಂಚನ್ ಸುಧಾಕರ್ ನಾಯ್ಕ್ ಸಾವಿತ್ರಿ ಹಳ್ಳೇರ್ ಶ್ರೀಪಾದ್ ಗೌಡ ಗ್ರಾಮಸ್ಥರಾದ ಗಿರೀಶ್ ಎಸ್ ಕಾಣ್ಕೋಣ್ಕರ್ ಹನುಮಂತ್ ಹಳ್ಳೇರ್ ನಾಗರಾಜ್ ಹಳ್ಳೇರ್ ಆರ್ ವಿ ಕುದ್ರಗಿ ವಿನೋದ್ ಪುರ್ಸು ನಾಯ್ಕ್ ಸುಧಾಕರ್ ನಾಯ್ಕ್ ದಿನೇಶ್ ಈಶ್ವರ್ ನಾಯ್ಕ್ ರಾಘು ಹಳ್ಳೇರ್ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ